ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಯಕ್ಷರಂಗದ ಶ್ರೀರಾಮನಿಂದ ಖ್ಯಾತಿಯಾಗಿರುವ ಬಡಗುತಿಟ್ಟಿನ ಅಘೋಷಿತ ಕುರು ಪ್ರಸ್ತುತ ಸಾಲಿಗ್ರಾಮ ಮೇಳದ ಪ್ರಧಾನ ಕಲಾವಿದ ಆರ್ಗೋಡು ಮೋಹನ್ ದಾಸ್ ಶೆನೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದ ಆರ್ಗೋಡು ಮೋಹನ್ ದೇಶ್ ಅವರು ಸತತ ನಾಲ್ಕು ದಶಕಗಳ ಕಾಲ ಈ ಯಕ್ಷರಂಗದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇರುವಂಥವರು ಇವರ ಪರಿಚಯದ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡ್ಕೊಂಡು ಬನ್ನಿ ಯಕ್ಷಗಾನ ಕಲೆಯ ಅಪೂರ್ವ ಸಂಪತ್ತು ಅಂತಾನೆ ಹೇಳಬೇಕು ಪ್ರಸ್ತುತ ಸಾಲಿಗ್ರಾಮ ಮೇಳದಲ್ಲಿ ತಮ್ಮ ನಲವತ್ತೊಂದನೇ ವರ್ಷದ ಸೇವೆಯನ್ನ ಮಾಡ್ತಾ ಇದ್ದೀರಾ ಹೇಗಿದೆ ಈ ಜರ್ನಿ ನಿಮ್ಮ ಸಾಲಿಗ್ರಾಮ ಮೇಳದಲ್ಲಿ ಯಾವ ರೀತಿ ಯಕ್ಷಗಾನ ಪ್ರದರ್ಶನಗಳು ಕಾಣ್ತಾ ಇದ್ದಾವೆ ಯಕ್ಷಗಾನ ಒಂದು ಅದ್ಭುತವಾದ ಕಲೆ ನೀವು ಹೇಳಿದ ಹಾಗೆ ಇದರಂತಹ ಕಲೆ ಮತ್ತು ಬೇರೊಂದಿಲ್ಲ ಈ ಪ್ರಪಂಚದಲ್ಲಿ ಇದರಲ್ಲಿ ನಾನು ತೊಡಗಿಸಿಕೊಂಡು ಒತ್ತಾಯಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ಬಂದವನು ಆದರೆ ಯಕ್ಷಗಾನ ನನಗೆ ತುಂಬ ಕೊಟ್ಟಿದೆ ನಾನು ಸಾಕಷ್ಟು ಜನರಿಗೆ ಕೊಟ್ಟಿದ್ದೇನೆ ಎಂಬಂಥ ಅಭಿಪ್ರಾಯ ನನಗೂ ಇದೆ ಹಾಗಾಗಿ ಇದೊಂದು ಶಾಶ್ವತವಾಗಿ ಉಳಿಯುವಂಥ ಕಲೆ ಈ ಕಲೆಯಲ್ಲಿ ನಲವತ್ತೊಂದನೇ ವರ್ಷಗಳ ಸೇವೆ ಮಾಡುತ್ತಾ ಮಾಡುತ್ತಾ ನಾವು ನಮ್ಮ ಯಜಮಾನ್ ಕಿಶನ್ ಹೆಗಡೆಯವರ ಒತ್ತಾಯಕ್ಕೆ ಮುಣಿದು ಈ ವರ್ಷ ಮೇಳಕ್ಕೆ ಪುನಃ ಬಂದವು ನಾನು ನನ್ನ ತಂದೆಯವ್ರತು ಹೋದರು ನನ್ನ ಅಣ್ಣ ಹೋದ ಮೊನ್ನೆ ನನ್ನ ತಾಯಿ ತೀರಿ ಹೋದರು ಎಲ್ಲ ಮನೆಯಲ್ಲೆಲ್ಲ ತಾಪತ್ರೆ ಇದ್ರು ನೀವು ಒಬ್ಬರು ಬರಬೇಕು ನಿಮ್ಮ ಹೆಸರು ಬೇಕು ನಮ್ಮ ಹ್ಯಾಂಡ್ ಬಿಲ್ಲಿಗೆ ಅಂತ ಹೇಳಿ ನನ್ನನ್ನು ಕರೆಸಿಕೊಂಡಿದ್ದಾರೆ ನಮ್ಮ ಯಜಮಾನ್ರಂತ ಹಾಗೆ ನಮಗೆ ಬೇಕಾದ ಹಾಗೆ ರಜೆ ಕೊಡ್ತಾರೆ ಮತ್ತು ಸರಿಯಾಗಿ ನನ್ನನ್ನು ಒಬ್ಬ ಹಿರಿಯ ಕಲಾವಿದ ತನ್ನ ತಂದೆಯ ಇದ್ದವರು ಅಂತ ಹೇಳಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಕಾಳಿಂಗನ ನಾವು ಕಾಲದಲ್ಲಿ ನಾಲ್ಕು ವರ್ಷ ಸೋಮನಾಥ ಹೆಗಡೆ ಅವರು ತಂದೆಯವರ ಯಜಮಾನ್ಗೆ ಇತ್ತು ಆಗಲೂ ನಾನಿದ್ದೆ ನನ್ನ ಸೌಮ್ಯ ಗುಣವನ್ನು ಅವಲೋಕಿಸಿದ ಅವರೆಲ್ಲರೂ ನನ್ನನ್ನು ಮಾನಿಸಿದ್ದಾರೆ ಈಗಲೂ ಕೂಡ ಹಾಗೆ ಕಿಶನ್ ಹೆಗಡೆಯವರು ನನ್ನನ್ನು ಒಳ್ಳೆಯ ಗೌರವದಿಂದ ನೋಡ್ತಾ ಇದ್ದಾರೆ ಕಲೆ ಕಲಾವಿದ ಅಂತ ಹೇಳಿದ ಮೇಲೆ ಬೇರೆ ಬೇರೆ ರೀತಿಯ ಕಲಾವಿದರಿದ್ದಾರೆ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುವಿದ್ದಾರೆ ನಮ್ಮ ಈ ಸಾಲಗ್ರಾಮದ ಒಂದು ತಂಡ ಅಂತ ಹೇಳಿದರೆ ಪ್ರಸ್ತುತ ಯುವಕರ ತಂಡ ಯಾವ ವೇಷವನ್ನು ಯಾರೋ ಮಾಡುವಂತಹ ಒಂದು ಸಾಮರ್ಥ್ಯ ಇದ್ದಂತಹ ತಂಡ ಚೌಕಿಯಲ್ಲಿ ಹೇಳಿಕೊಟ್ಟ ರಂಗಸ್ಥಳ ಹಾಗೆ ಬಿತ್ತರಿಸುವಂತಹ ಒಂದು ಯೋಗ್ಯತಾವಂತರ ತಂಡ ನಮಗಿದೆ ಅದರಿಂದ ಈ ವರ್ಷದ ಈ ತಂಡ ನನಗೆ ಬಹಳ ಖುಷಿ ಕೊಟ್ಟಿದೆ ಸರ್ ಯಕ್ಷಗಾನದಲ್ಲೇ ಡೇರೆ ಮೇಳಗಳು ಅಂತ ಇರೋದು ಒಂದು ನೀವು ಭಾಗವಹಿಸ್ತಾ ಇರುವಂತಹ ಮೇಳ ಸಾಲಿಗ್ರಾಮ ಮೇಳ ಹಾಗೆ ಪೆರಡೂರು ಮೇಳ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂದರೆ ಡೇರೆ ಮೇಳಗಳನ್ನು ಕಾಂಟ್ರಾಕ್ಟ್ ವಹಿಸಿಕೊಂಡು ಈ ಹಣ ತುಂಬಲು ಕಾಂಟ್ರಾಕ್ಟ್ ವಹಿಸಿದವರಿಗೆ ಬಹಳ ಕಷ್ಟ ಆಗ್ತದೆ ಹಿಂದೆಲ್ಲ ನಡೆದು ಹೋಗಿತ್ತು ಅದು ಐದಾರು ಮೇಳಗಳಿದ್ದವು ಧರ್ಮಸ್ಥಳ ಮಹಾಮಾಯಿ ಸುರತ್ಕಲ್ ಮತ್ತೆ ನಿಮ್ಮ ಕದ್ರಿ ಮೇಳ ಹೀಗೆ ತುಂಬ ಇದ್ದವು ಏಳೆಂಟು ಮೇಳ ಆ ಸಮರ್ಥವಾಗಿ ಪ್ರದರ್ಶನ ಕೊಡುತ್ತಾ ಹಣ ಗಳಿಕೆಯಲ್ಲಿ ಕೂಡ ಉತ್ತಮವಾದಂತಹ ಸಂಪಾದನೆಯನ್ನು ಮಾಡಿದ್ದಾರೆ ಕೊನೆಗೆ ಈ ಆಚೆಗೆ ಹೋಗಿ ಕೊನೆಗೆ ಕೆಲಸಗಾರರ ಇದು ಕಲಾವಿದ ಸಿಗದೆ ಇರುವಂಥದ್ದು ಮತ್ತು ಅವರ ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಆಗದೆ ಇರುವಂಥದ್ದು ತುಳು ಪ್ರಸಂಗಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣ ನಮ್ಮ ಕಡೆಯಲ್ಲೆಲ್ಲ ನಡೆಯುವುದಿಲ್ಲ ಅದು ಆದ್ದರಿಂದ ಸದ್ಯ ಸಮರ್ಥ ಒಬ್ಬ ವ್ಯವಸ್ಥಾಪಕ ಬೇಕು ಕಿಶನ್ ಹೆಗಡೆರು ಕರುಣಾಕರ್ ಶೆಟ್ಟರು ಇಂಥವರು ಸಮರ್ಥ ಯ ಇದ್ದರೆ ಸಮರ್ಥ ಮ್ಯಾನೇಜ್ಮೆಂಟ್ ಇದ್ದರೆ ಸಮರ್ಥ ಕಲಾವಿದರಿದ್ದರೆ ಮೇಳ ಡೇರೆ ಮೇಳವಾಗಿ ಕಾಣಿಸಲಿಕ್ಕೆ ಸಾಧ್ಯ ಮತ್ತೆ ಮಧ್ಯೆ ಎಲ್ಲ ಗಂಡಾಂತರ ಬಂದು ಒದಗುತ್ತದೆ ಭಿನ್ನಾಭಿಪ್ರಾಯಗಳು ಅದು ಇದು ಬಂದು ಕೆಲವು ಮೇಳಗಳು ಬರೀಗೆ ಸರಿದಿದೆ ವ್ಯಾವಹಾರಿಕವಾಗಿ ಅವರು ಸೋತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಹ್ಮ್ ಹ್ಮ್ ಈಗಾಗಲೇ ಹೇಳಿದ್ರಿ ಸಾಲಿಗ್ರಾಮ ಮೇಳ ಒಂದು ಯುವಕರ ತಂಡ ಅತ್ಯಂತ ಉತ್ತಮ ಕಲಾವಿದರ ತಂಡ ಅಂತ ಆ ಉತ್ತಮ ಕಲಾವಿದರಿಗೆ ಒಂದು ಅಘೋಷಿತ ಗುರು ರೀತಿ ಇರುವಂತಹವರು ಆರ್ಗೋಡು ಮೋಹನ್ ದೇಶ ಅವರು ಅಂದ್ರೆ ಚೌಕಿಯಲ್ಲಿ ಹಿರಿಯ ಕಲಾವಿದ್ರು ಇರಲಿ ಕಿರಿಯ ಕಲಾವಿದರು ಇರಲಿ ಅವರೆಲ್ಲರನ್ನ ಸರಿದೂಗಿಸಿಕೊಂಡು ಅವರಿಗೆ ಗೊತ್ತಿಲ್ಲದಿದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಬಂದು ನಿಸ್ಸಂಕೋಚವಾಗಿ ಕೇಳಿಕೊಂಡು ಒಂದು ಅಘೋಷಿತ ಗುರು ಗುರುವಿನ ಸ್ಥಾನವನ್ನ ನಿಮಗೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಆಗುದಿಲ್ಲ ಆ ಪ್ರಸಂಗಕ್ಕೆ ಅನುಗುಣವಾದಂತಹ ಪಾತ್ರ ಏನು ಏನು ಮಾತಾಡಬೇಕು ಮತ್ತೆ ಹಿನ್ನೆಲೆ ಏನು ಹಿಂದೆ ಹೀಗೆ ಮಾಡ್ತಿದ್ರು ಈಗ ಹೀಗೆ ಮಾಡಬೇಕು ಅಂತ ಹೇಳುವ ಎಲ್ಲರೂ ಕೇಳ್ತಾರೆ ಅಂತ ಕೇಳದೇ ಇದ್ರು ಹೇಳುವ ಗುಣ ನನ್ನ ಹತ್ರ ಇದೆ ನೀನು ತಪ್ಪು ಹೇಳಿದ್ದಿ ಅಂತ ಹೇಳುವಂತಿದ್ದುವಂತ ಗುಣ ಇದೆ ಆದ್ರಿಂದಲೇ ಎಲ್ಲ ಗುರುಗಳೇ ಗುರುಗಳೇ ಅಂತ ಕರೀತಾರೆ ಬಿಟ್ರೆ ನಾನು ಅಲ್ಲ ಇನ್ನು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಬಹಳ ಅಂದ್ರೆ ಉತ್ತಮ ವಿದ್ಯಾಭ್ಯಾಸ ಹೊಂದಿದ್ದು ಯಾವುದೋ ಬೇರೆ ವೃತ್ತಿಗೆ ತೆರಳಿದ್ದವರು ಯಕ್ಷಗಾನಕ್ಕೆ ಮರಳಿ ಬಂದಿದ್ದು ಆ ಹೇಳಿ ಬೇರೆ ಎಲ್ಲಿ ಆದರೂ ಬ್ಯಾಂಕ್ ಉದ್ಯೋಗಿ ಅಥವಾ ಪಾಠಶಾಲೆಯ ಶಿಕ್ಷಕನಾಗಿದ್ರು ಇಷ್ಟು ಹೆಸರು ಬರುವುದಿಲ್ಲ ಇತ್ತು ನೀವು ನನ್ನನ್ನು ಕರೆಸಿಕೊಳ್ಳುವುದಿಲ್ಲ ಈ ಸುದ್ದಿ ವಾಹಿನಿಯಲ್ಲಿ ನನ್ನ ಹೆಸರು ಬರುವುದಿಲ್ಲ ಇತ್ತು ಯಕ್ಷಗಾನಕ್ಕೆ ಬಂದುದರಿಂದ ಯಕ್ಷಗಾನ ನಾನು ಹೇಳಿದ್ನಲ್ಲ ತುಂಬಾ ನನಗೆ ಕೊಟ್ಟಿದೆ ಪ್ರಚಾರವನ್ನು ಕೊಟ್ಟಿದೆ ಆರ್ಗೋಡು ಎಂಬ ಹೆಸರು ಚಿರಸ್ಥಾಯಿ ಆಗುವ ಹಾಗೆ ನನ್ನಿಂದ ಮಾಡಿಸಿದೆ ಅಂತ ಹೇಳ್ತೇನೆ ಇದು ಬಹಳ ಸಂತೋಷಕರವಾದ ನಿಮ್ಮ ಊರಿಗೆ ಒಂದು ಉತ್ತಮ ಹೆಸರು ಬಂದಿದೆ ಹೌದು ಇನ್ನು ಆರ್ಗೋಡ್ ಮೋಹನ್ ಶೆಣೆ ಅವರು ಯಕ್ಷಗಾನಕ್ಕೆ ತಿರುಗಾಟಕ್ಕೆ ಬಂದಂತ ಸಂದರ್ಭ ಇಪ್ಪತ್ತಾರನೇ ವಯಸ್ಸು ಅಂದ್ರೆ ಮದುವೆ ಎಲ್ಲ ಆಗಿ ನಂತರ ಬಂದವರು ಸೊ ಆಗ ಚಾಲೆಂಜಸ್ ಉಂಟಾಗಿಲ್ವಾ ಅಂದ್ರೆ ಆ ಕಾಲದ ಒಂದು ಕಡಿಮೆ ಸಂಭಾವನೆ ಇರಬಹುದು ಆ ರೀತಿ ಏನಿಲ್ಲ ಹಾಗೆ ಆ ಕಾಲಕ್ಕೆ ಬೇಕಾದ ಸಂಭಾವನೆ ನಮಗೆ ಸಿಕ್ಕಿದೆ ಹಂತ ಹಂತವಾಗಿ ಅದು ವರದಿ ಹೊಂದಿದೆ ನಾನು ಸಾಲಗ್ರಾಮ್ ಮೇಳ ಮೊದಲು ಸೇರುವಾಗ ನನಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸಂಬಳ ಅಷ್ಟೇ ಅಷ್ಟಲ್ಲಿಯೂ ಖರ್ಚು ಮಾಡದೆ ಉಳಿಸ್ಕೊಂಡು ಹೋದವ ನಾನು ಅಂದರೆ ಆ ಕಾಲದಲ್ಲಿ ಹಾಗಿತ್ತು ಕಡಿಮೆ ದರದಲ್ಲಿ ತಿಂಡಿ ತೀರ್ಥ ಎಲ್ಲ ಸಿಕ್ತಿತ್ತು ಆಮೇಲೆ ಸ್ವಲ್ಪ ಬದಲಾವಣೆ ಹೊಂದಿದಾಗ ನಮ್ಮ ಸಂಬಳವು ಹೆಚ್ಚಾಗ್ತಾ ಬಂದಿದೆ ಲಕ್ಷದ ಮೇಲೆ ಎಲ್ಲ ಹೋಗಿದೆ ಎರಡು ಲಕ್ಷದವರೆಗೂ ನಾವು ಡ್ರಾ ಮಾಡಿದ್ದೇವೆ ಎಂಬಲ್ಲಿಗೆ ಆರ್ಥಿಕವಾಗಿ ನಾ ಕಲಾವಿದರಿಗೆ ಇದು ಸುಧಾರಣೆ ಆಗಿದೆ ಮೊದಲಿನ ಹಾಗೇನು ಅಲ್ಲ ನಾವೀಗ ಪ್ರಥಮ ಧನ್ಯವಾದ ಹೇಳಬೇಕಾದದ್ದು ಯಾರಿಗೆ ಅಂತ ಹೇಳಿದರೆ ಈ ಯಕ್ಷಗಾನದ ಈ ಸಾಹಿತ್ಯಗಳನ್ನೆಲ್ಲ ತಲೆ ಮೇಲೆ ಹೊತ್ತು ಊರಿಂದ ಊರಿಗೆ ಪ್ರಯಾಣ ಮಾಡಿ ಒಂದೇ ಊಟ ಮಾಡಿ ರಾತ್ರಿ ಇಡೀ ಯಕ್ಷಗಾನ ಪ್ರದರ್ಶನವನ್ನು ಮಾಡಿ ಉಳಿಸಿಕೊಂಡಂತ ಕಲಾವಿದಿದ್ದಾರೆ ನಮ್ಮ ಹಿರಿಯವರೆಲ್ಲ ಅಂಥವರಿಗೆ ನಾವು ಧನ್ಯವಾದ ಹೇಳಬೇಕು ಈ ಕಲೆಯನ್ನು ಉಳಿಸಿದ್ದಾರೆ ಎಂಬುದು ಕಾರಣವಾಗಿ ನಾವು ಇಲ್ಲಿ ಅನ್ನ ತಿಂತಾ ಇದ್ದೇವೆ ಅಷ್ಟೇ ನಾವು ಶೋಕಿ ಮಾಡ್ತಾ ಇದ್ದೇವೆ ನಾವು ವಿಜೃಂಭಣೆಯ ಕಾಲ ಕಳೀತಾ ಇದ್ದೇವೆ ಅಂತ ಹೇಳಿದರೆ ಅವರ ದಯೆಯಿಂದ ಅವರು ಉಳಿಸಿ ನಾವು ಈಗ ಈ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಭಾವನೆಯೂ ಇಲ್ಲದೆ ಊರೂರು ಸುತ್ತಿ ಕಷ್ಟಪಟ್ಟು ಕಲೆಗೆ ಅಲ್ಲಿ ಒಂದು ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ಉಳಿಸಿಕೊಟ್ಟಿದ್ದಾರೆ ನಮ್ಮ ಯಕ್ಷಗಾನವನ್ನು ಸರ್ ಇನ್ನು ನೀವು ತಿರುಗಾಟಕ್ಕೆ ಆರಂಭದಲ್ಲಿ ಸೇರುವಂತ ಸಮಯದಲ್ಲಿ ನಿಮಗೆ ಗುರು ಯಾರು ನಿಮ್ಮ ನಾಟ್ಯಕ್ಕಿರ್ಬೋದು ಹಾಗೆ ಆರ್ಗೋಡು ಶೈಲಿ ಅಂತಾನೆ ನೀವು ಹುಟ್ಟು ಹಾಕಿದ್ದೀರಾ ಈ ಯಶಸ್ಸಿಗೆ ಕಾರಣ ಹಿಂದಿನ ಗುರು ಯಾರು ನಿಮ್ಮ ಹಿಂದಿನ ನನಗೆ ಆದ್ಯಂತ ಗುರು ನನ್ನ ತಂದೆಯವ್ರೆ ಅರ್ಧಕ್ಕಾಗಲಿ ರಂಗಸ್ಥಳದಲ್ಲಿ ಚಾಲೆಂಗೆ ಆಗಲಿ ಎಲ್ಲವರೇ ಮತ್ತು ದೊಡ್ಡ ತಂದೆ ನರಸಿಂಹ ಶಾನ್ ಬಾಕ್ರ ಅಂತ ಅವರು ವೇಷಧಾರಗಳಾಗಿದ್ದರು ಕೊನೆಗೆ ನನ್ನ ನಾಟ್ಯಕ್ಕೆ ಕಮಲಶಲಿ ಮಹಾಬಲ ದೇವಾಡಿ ಒಬ್ಬರ ಹಾಸ್ಯಗಾರರು ಅವರು ನಮ್ಮ ಮನೆಗೆ ಕರೆಸಿ ಒಂದು ಹದಿನೈದು ದಿವಸ ನಾವು ಮೇಳಕ್ಕೆ ಸೇರ್ತೇನೆ ಅಂತ ನಾಟ್ಯ ಪ್ರಾಕ್ಟೀಸ್ ಬಿಟ್ಟರೆ ಒಂದು ವ್ಯವಸಾಯ ಕಲಾವಿದನ ಆಗ್ತೇನೆ ಅಂತಲ್ಲ ಅದು ಮುಂದುವರೆದ ನಾನು ಈ ವ್ಯವಸಾಯದಲ್ಲಿ ಉಳುವ ಉಳಿಯುವ ಹಾಗಾಯ್ತು ನನಗೆ ಹೆಸರು ಬಂತು ಕೊನೆಗೆ ಬಿಡ್ಲಿಕ್ಕೆ ಆಗದಂಥ ಒಂದು ಗಂಟು ನಂಟು ನಮಗೆ ಯಕ್ಷಗಾನದಲ್ಲಿ ಹೀಗೆ ಸೇರಿಕೊಂಡು ಬಂತು ಖಂಡಿತ ನಿಮ್ಮ ಊರು ಹಾಗೆ ನಿಮ್ಮ ಹಿರಿಯರು ಎಲ್ಲರೂ ಒಂದು ಯಕ್ಷಗಾನದ ಪರಂಪರೆಯನ್ನ ಕಟ್ಟಿಕೊಟ್ಟವರು ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಯಕ್ಷರಂಗದಲ್ಲಿ ಒಂದು ಆರ್ಗೋಡು ಶೈಲಿಯನ್ನೇ ಹುಟ್ಟು ಹಾಕಿದವರು ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಯಕ್ಷಗಾನದ ಇತಿಹಾಸ ತುಂಬಾ ಬಹಳ ಹಿಂದಿನಿಂದಲೇ ಇದೆ ಅದರಲ್ಲೂ ಪ್ರಮುಖವಾಗಿ ನಿಮ್ಮ ತಂದೆ ಕೆ ಗೋವಿಂದರಾಯ್ ಶಣೆ ಅವರು ಕೂಡ ಐವತ್ತೊಂದು ವರ್ಷಗಳ ಕಾಲ ಭಾಗವತಿಕೆಯನ್ನ ಮಾಡಿದವರು ಸೊ ಅವರ ಆ ಕಾಲ ಹೇಗಿತ್ತು ಕಾಲಘಟ್ಟ ಹೇಗಿತ್ತು ಬಹಳ ಕಷ್ಟ ಇತ್ತು ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳಿತ್ತು ಅವರು ಮೇಳದ ಒಂದು ಏನ್ ಹೇಳ್ತೇವೆ ನಾವು ಸಣ್ಣ ಭಾಷೆಯಲ್ಲಿ ಚಟ ಅಂತ ಹೇಳ್ತೇವಲ್ಲ ಆ ಕಾರಣಕ್ಕಾಗಿ ಮೇಳ ಸೇರ್ಕೊಂಡವರು ನಮ್ಮ ದೊಡ್ಡ ದೊಡ್ಡತನ ದೇವರು ಕಮಲಶಿಲಿ ಮೇಳ ಹುಟ್ಟುಹಾಕಿದವರು ಭಾಳ ಕಷ್ಟಪಟ್ಟು ಅವರು ಮನೆಯಿಂದೆಲ್ಲ ಈ ಅಡಿಕೆ ವ್ಯಾಪಾರ ಮಾಡಿ ಬಂದ ಹಣವನ್ನೆಲ್ಲ ಯಕ್ಷಗಾನಕ್ಕೆ ಹಾಕಿ ಮನೆಯಿಂದೆಲ್ಲ ಸ್ವಲ್ಪ ಆರ್ಥಿಕವಾಗಿ ಬಡತನ ಬರುವ ಹಾಗೆ ಮಾಡಿದವರು ಅವರೆಲ್ಲ ಆದರೂ ಯಕ್ಷಗಾನ ಉಳಿಸಿದ್ದಾರೆ ಅವ್ರದ್ದೆಲ್ಲ ಕೊಡುಗೆ ಅಂದ್ರೆ ನಾನೇ ಈಗ ಅವರೆಲ್ಲರ ಪರಿಶ್ರಮಕ್ಕೆ ಉತ್ತರ ಕೊಡುವುದು ನಾನೊಬ್ಬನೇ ಅಂದರೆ ಮತ್ತೆ ಯಾರಿಲ್ಲ ನನ್ನ ದೊಡ್ಡಪ್ಪನ ಮಕ್ಳಿಬ್ಬರಿದ್ದಾರೆ ಒಬ್ಬ ಮೊದಲಿಗಾರ ಇದ್ದಾನೆ ದೇವದಾಶಣೆ ಅಂತ ಹೇಳಿ ಒಬ್ಬ ಭಾಗವತೀ ಮಾಡ್ತಾನೆ ಸದಾನಂದ ಸೇನೆ ಇಬ್ಬರು ಮೇಳದಲ್ಲಿದ್ದಾರೆ ಒಬ್ಬ ಕಮಲಶಿಲೆ ಮೇಳದಲ್ಲಿದ್ದಾನೆ ಮತ್ತೊಬ್ಬ ಶನೀಶ್ವರ ಮೇಳದಲ್ಲಿದ್ದಾರೆ ಆ ವಾಹಿನಿ ಎಲ್ಲಿ ತಪ್ಪಿ ಹೋಗಲಿಲ್ಲ ನನ್ನ ಮಗನು ವಿಷ್ಣು ಸೇನೆ ಅಂತ ಹೇಳಿ ಅವನು ವೇಷ ಮಾಡ್ತಾನೆ ಭಾಗವತೀಗೂ ಮಾಡ್ತಾನೆ ಆದರೆ ಇದಕ್ಕೆ ತೊಡಗಿಕೊಳ್ಳಲಿಲ್ಲ ನಾವು ಬೇಡ ಅಂತ ಬಿಟ್ಟಿದ್ದೇವೆ ಅದನ್ನು ಹಾಗೆ ನಿಮ್ಮ ಊರು ಪಾರಂಪರಿಕವಾಗಿ ನಿಮಗೆ ಕುಂದಾಪುರದ ಕಮಲಶೀಲ ದೇವಸ್ಥಾನ ಆ ಯಕ್ಷಗಾನದ ಒಂದು ಪರಂಪರೆಯನ್ನೇ ಕಟ್ಟಿಕೊಟ್ಟಿತ್ತು ಅದಕ್ಕೆ ಯಾವ ರೀತಿ ಹಿನ್ನೆಲೆ ಇದೆ ಅಂತ ಕಮಲಶೀಲೆಯಲ್ಲಿ ಯಕ್ಷಗಾನವನ್ನು ಪ್ರಾರಂಭ ಮಾಡಿದವರು ನಮ್ಮ ದೊಡ್ಡಪ್ಪಯ್ಯ ರಾಮಚಂದ್ರ ಶಾನ್ಬಾದ್ರು ಅವನಿಗೆ ವಾಟಾರ್ ಮಯ್ಯರು ಅವನಿಗೆ ಸೂರ್ಯನಾರಾಯಣ ಉಪಾಧ್ಯಾಯ ಅಂತ ಕುರಿತು ಉಪಾಧ್ಯಾಯರು ತಂದೆ ಅವರೆಲ್ಲ ಬಂದು ಒಂದು ಮೇಳ ಮಾಡಬೇಕು ಅಂತ ಹೇಳಿ ಹಾಗೆಲ್ಲ ಈ ರಟ್ಟಿನ ಕಿರೀಟ ಎಲ್ಲ ಮಾಡಿಕೊಂಡು ಮುಣಿ ಸರ್ಕಿನ ಸಾಮಾನೆಲ್ಲ ಹಾಕೊಂಡು ಮಾಡ್ತಿದ್ರು ಆರಂಭದಲ್ಲಿ ರಟ್ಟಿನ ಕಿರೀಟ ಹೌದೌದು ಅದೊಂದು ನಾಟಕ ಶೈಲಿಯೆಲ್ಲ ಮಾಡ್ತಿದ್ರು ಅವರು ಅದನ್ನು ನಾನು ನೋಡಿದ ಮನೆ ಕೊನೆಗೆ ಬರ್ಕೊಂಡೆ ಶೇಷಪ್ಛಾತ್ರ ಅಂತ ಹೇಳಿ ಅವರು ಪಾಠ ಆ ಕಡೆಗೆಲ್ಲ ಹೋಗಿ ಮರದ ಈ ಕಿರೀಟ ಇಲ್ಲವ ತಂದು ಒಂದು ಯಕ್ಷಗಾನಕ್ಕೆ ಹೊಸ ರೂಪವನ್ನು ಕೊಟ್ಟರು ಅಂದರೆ ಇನ್ನೋವೇಷನ್ ಮಾಡಿದಾಗೆ ಎಲ್ಲ ಆದಮೇಲೆ ಆಟ ಎಲ್ಲ ಪ್ರಾರಂಭ ಆಯಿತು ಕಿಸ್ಮತಿ ಹಬ್ಬಾರರು ರಾಮಕೃಷ್ಣ ಪ್ರಭುಗಳು ಅವರು ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದು ಸೇರಿದರು ಮಾದರಾಜ್ ಹಬ್ಬಾರ್ ಅಂತ ಭಾಗಪತ್ರ ಎಲ್ಲ ಸೇರಿದರು ಮೇಳ ನಡೆಯಿತು ನಮ್ಮ ತಂದೆಯೂ ಕೂಡ ಬಹಳ ಪರಿಶ್ರಮ ಪಟ್ಟವರು ಆಟ ನಿಶ್ಚಯ ಮಾಡಲಿಕ್ಕೆ ಲೆಕ್ಕಪತ್ರ ಇಡಲಿಕ್ಕೆ ಎಲ್ಲ ಮಾಡಿದವರು ಅವರು ಸಾಧಾರಣ ಒಂದು ಹತ್ತು ಮೇಳಗಳಲ್ಲೇ ಅವರು ವ್ಯವಸಾಯ ಮಾಡಿದವರು ಖಂಡಿತ ಸೊ ಈ ರೀತಿಯ ಒಂದು ಪರಂಪರೆ ನಿಮಗೆ ಇವತ್ತು ಸಮರ್ಥ ಒಬ್ಬ ಕಲಾವಿದನಾಗುವಲ್ಲಿ ನಿಮಗೆ ಸಹಾಯ ಆಯಿತು ಹೌದು ಇನ್ನು ಆರ್ಗೋಡ್ ಮೋಹನ್ ಶೇಣೇ ಶೇಣೆ ಅವರು ಹೆಚ್ಚಾಗಿ ಸೌಮ್ಯ ಪಾತ್ರಗಳಿಗೆ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಅಲ್ಲ ಅದು ಹಿಡಿಸುವುದಿಲ್ಲ ಅಂತ ನನ್ನಿಂದ ಯಾರು ನಿರೀಕ್ಷಿಸಲಿಲ್ಲ ಯಾವ ಪಾತ್ರ ಅವರಿಗೆ ಒಂದು ಈ ಪಾತ್ರ ಕೊಡುವ ಅಂತ ಹೇಳಿ ದಶರಥ ದಶರಥ ಕಾರಣ ಉಂಟು ಒಂದು ನನ್ನ ಕುಣಿಲಿ ಸರಿಯಾಗಿ ಬರುವುದಿಲ್ಲ ಅದು ಈ ಸಣ್ಣ ಹೆಜ್ಜೆಗಳನ್ನೆಲ್ಲ ಕುಣಿ ಗೋಪಾಲಾಚಾರ್ಯೋ ಮತ್ತು ಉಳಿದ ಕೆಲವರೆಲ್ಲ ಕುಣಿತಾರಲ್ಲ ಹಾಗೆ ನನಗೆ ಪುಣೆಯಲ್ಲಿ ಬರುವುದಿಲ್ಲ ಸಣ್ಣ ಏಜಿನ ಅಭ್ಯಾಸ ಮಾಡಲಿಲ್ಲ ಯಾಕೆ ನಾನು ಎಳೆಯಿಂದ ಎಳವೆಯಿಂದ ಬಂದವನಲ್ಲ ವಿರೋಧ ಪಾತ್ರವನ್ನು ಮಾಡಿದ್ದೇನೆ ಸೌಮ್ಯ ಪಾತ್ರವನ್ನು ಮಾಡಿದ್ದೇನೆ ಅದು ಜನ ಅದು ಒಪ್ಪಿದ್ದಾರೆ ಮಾತ್ರ ಅಂದ್ರೆ ಆ ಪಾತ್ರಗಳಲ್ಲಿ ನನ್ನ ನೋಡ್ತಾರೆ ಜನ ಹಾಗೆ ನಿಮ್ಮ ಪಾತ್ರ ರಾಮನಲ್ಲಿ ಹೆಚ್ಚು ಜನರಿಗೆ ಹತ್ತಿರವಾಗೋದಕ್ಕೆ ಕಾರಣ ಹಾಗೆ ನೀವು ರಾಮನ ಒಂದು ವ್ಯಕ್ತಿತ್ವಕ್ಕೆ ತುಂಬುವಂತಹ ಜೀವ ಯಾವ ರೀತಿಯದ್ದು ಅಂದ್ರೆ ರಾಮಾಯಣವನ್ನು ಸರಿಯಾಗಿ ಅಭ್ಯಾಸ ಮಾಡಿದವನ ರಾಮ ಈ ಎಲ್ಲಾ ವಿಶಿಷ್ಟ ಪಾತ್ರಗಳೇ ಪುರಾಣ ಪಾತ್ರಗಳಲ್ಲಿ ರಾಮನ ಪಾತ್ರವೇ ಒಂದು ವಿಶಿಷ್ಟವಾದದ್ದು ಆದರ್ಶ ಪತಿ ಆದರ್ಶ ಮಹಾರಾಜ ಆದರ್ಶ ಭಾತ್ರ ಆದರ್ಶ ಲೋಕಕ್ಕೆ ಗುರು ಆದರ್ಶ ರಾಜನೂ ಕೂಡ ಆ ಕಾರಣಕ್ಕೆ ಇದೆಲ್ಲವನ್ನು ನಾವು ಅವಲೋಕಿಸಿದಾಗ ರಾಮನ ಪಾತ್ರ ಹೆಚ್ಚು ನನಗೆ ಮನಸ್ಸಿಗೆ ಇಡಿಸುವಂತ ರಾಮನ ಪಾತ್ರಗಳಲ್ಲಿ ಹಾಗಾದ್ರೆ ನೀವು ದೇವರು ದೇವರ ಸ್ವರೂಪ ದೇವರು ಅಂತ ನೀವು ಎಲ್ಲಿಯೂ ಬಿಂಬಿಸಿಲ್ವಾ ಇಲ್ಲ ಇಲ್ಲ ಬಿಂಬಿಸಬಾರದು ಅಂತ ಇದೆ ಪುರಾಣದಲ್ಲಿ ರಾಮಾಯಣದಲ್ಲಿ ಹಾಗೆ ಇದೆ ಮನುಷ್ಯನಾಗೆ ರಾವಣೆ ಬರದಂತೆ ಕೊನೆ ಮನುಷ್ಯನಾಗಿ ಹುಟ್ಟಿ ದೇವನಾಗಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟವನು ಕೆಲ ಪ್ರಸಂಗಗಳಲ್ಲಿ ರಾಮ ತನ್ನ ವ್ಯಕ್ತಿತ್ವ ಸಮರ್ಥಿಸಿಕೊಳ್ಳುವಂತಹ ಒಂದು ಪ್ರಸಂಗಗಳು ಬರ್ತವೆ ಅಂದ್ರೆ ಅನುಮಾನದ ವ್ಯಕ್ತಿ ಹೆಂಡತಿಯನ್ನ ಸೀತೆಯನ್ನ ಕಾಡಿಗೆ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಮರ್ಥಿಸಿಕೊಳ್ತೀರಾ ಅಂತ ಅದೊಂದು ಗಂಡ ಹೆಂಡತಿಯ ಸಂಭಾಷಣೆ ಅರಸಿ ಕೇಳು ಸುಮ್ಮನೆ ಬೇಡವೇ ಸರಸದ ಮೃಗವಲ್ಲವು ಅಂತ ರಾಮ ಹೇಳ್ತಾನೆ ಈ ದುರುಳರ ಮಾಯೆ ನಿನ್ನದನ್ನು ಅಪೇಕ್ಷಿಸಬೇಡ ಕೇಡು ಉಂಟಾಗ್ತದೆ ಅಂತ ಹೇಳ್ತಾನೆ ಆದರೆ ಅವನು ಹೇಳ್ತಾಳೆ ಕಾಡಿನ ಮೃಗದಿಂದ ಕೇಡು ಬಂತಾದರೆ ನೋಡಿಕೊಂಬೆನೂ ಬಂದು ಹೇಳ್ತಾಳೆ ಇದರ ಒಳ ಅರ್ಥ ಏನು ಅಂದರೆ ರಾವಣ ಮದುವೆಗಾಗಿಯೇ ಅವರಿಬ್ಬರು ಅಲ್ಲಿಗೆ ಬಂದದ್ದು ಅಂತ ನಂತರದ ಅರ್ಥ ಅದು ಆದರೆ ಹೆಂಡತಿ ಒಬ್ಬಳು ಹೀಗೆ ಹೇಳ್ತಾಳೆ ಬಂದದ್ದು ನಾನು ನೋಡಿಕೊಳ್ತೇನೆ ಅಂತ ಹೇಳಿದ ಮೇಲೆ ಅದು ಒಂದು ಗಂಡನಿಗೆ ಸವಾಲಲ್ವಾ ನೋಡಿಕೊಳ್ತೇನೆ ನಾನು ಅದನ್ನು ತಂದುಕೊಡಿ ಅಂತ ಹಠ ಹಿಡಿತಾಳೆ ಅಂತಾರೆ ಹೋಗಲೇಬೇಕಾಯ್ತು ರಾಮ ಒತ್ತಾಯಕ್ಕೆ ಮಣಿದು ಆಗ ಶೀತೆ ನೋಡಿಕೊಂಡಳು ಯಾವುದನ್ನು ರಾವಣನ ವಧೆಯನ್ನು ರಾವಣನ ವಧೆಯಾಗುವವರೆಗೆ ಹನುಮಂತ ಅಶೋಕ ಮನಕ್ಕೆ ಹೋದಾಗ ಬನ್ನಿ ನಿಮ್ಮನ್ನು ಎತ್ಕೊಂಡು ಹೋಗ್ತೇನೆ ರಾಮನ ಬಳಿಯಲ್ಲಿ ಬಿಡ್ತೇನೆ ಅಂತ ಹೇಳಿದಾಗ ಒಪ್ಲಿಲ್ಲ ಅವಳು ರಾಮನೇ ಬರಬೇಕು ಇಲ್ಲಿ ರಾಮನೇ ಕರ್ಕೊಂಡು ಹೋಗಬೇಕು ಸಾಕೇತದ ಸಮ್ರಾಟನ ಪ್ರತಿನಿಧಿಯಾಗಿ ಬರಬೇಕು ರಾವಣನ ಕೊಂದು ನನ್ನನ್ನು ಕರ್ಕೊಂಡು ಹೋಗಬೇಕು ಅದು ಸಾಕೇತದ ರಾಮನ ಮರ್ಯಾದೆ ಅಂತ ಎಚ್ಚರಿಸಿದಾಳೆ ಅವಳು ಅಂದರೆ ರಾಮ ಸೀತೆಯರಿಬ್ಬರು ಈ ದುಷ್ಟರ ವಧೆಗಾಗಿ ಭೂಮಿಗಿಳಿದಂತಹ ನಾರಾಯಣ ಮತ್ತು ಲಕ್ಷ್ಮಿಯರುವಂಥ ಕೊನೆಗೆ ಅಂದರೆ ಪರಿಣಾಮದಲ್ಲಿ ತಿಳಿಯುವಂಥ ವಿಷಯ ಅದರಿಂದ ಕೇಳಲಿಲ್ಲ ಅಂತ ಬಿಡ್ಲಿಕ್ಕೆ ಆಗುದಿಲ್ಲ ಪೆರಡೂರು ಮೇಳದಲ್ಲಿ ಇರ್ಬೋದು ಲವಕುಶರ ಕಾಳಗದಲ್ಲಿ ಹೆಚ್ಚು ಜನ ಇಷ್ಟಪಟ್ಟಂಥದ್ದು ಅಂದರೆ ಗೋಪಾಲಾಚಾರ್ಯ ಅವರ ಒಂದು ಜೋಡಿ ವೇಷ ಲವಕುಶರ ಲವಕುಶರಾಗಿದ್ದಂತಹ ಸಂದರ್ಭದಲ್ಲಿ ರಾಮನಾಗಿ ನಿಮ್ಮ ಪಾತ್ರ ಹೆಚ್ಚು ಜನಪ್ರಿಯಗೊಳಿಸಿತು ಜನರಿಗೆ ಹೆಚ್ಚು ಅಚ್ಚುಮೆಚ್ಚಾಯಿತು ಯಾಕಂದ್ರೆ ಅವರ ನಾಟ್ಯ ಇರ್ಬೋದು ನಿಮಗೆ ಅದಕ್ಕೆ ತಕ್ಕಂತಹ ಅರ್ಥಗಾರಿಕೆ ಇರ್ಬೋದು ಸೊ ಆ ಪ್ರಸಂಗದ ಅನುಭವ ಹೇಗೆ ಕುಶಲವರ ಕಾಳಗ ಅಂತ ನಾವು ಮಾಡಿದ್ದೇವೆ ಹ್ಮ್ ಕಂದಾವರವರು ಸ್ವಲ್ಪ ಪದ್ಯ ತಗೊಂಡು ಎಮ್ಮೆ ಹೆಗಡೆಯವರು ಸ್ವಲ್ಪ ಪದ್ಯ ತಗೊಂಡು ಜಾಯಿಂಟ್ ಮಾಡಿ ಮಾಡಿದ್ದೇವೆ ಅದು ಕುಶಲವರ ಕಾಳಗ ಈಗ ಎಮ್ಮೆ ಹೆಗಡೆಯವರ ಪದ್ಯ ರಾಮನ ಪ್ರವೇಶ ನಂತರ ಆಗ್ತದೆ ಚೆಲುವರನ್ನು ಕಂಡಾಗ ಧರೆಯೋಳು ಮಲಗಿಲ್ಪ ಇದೆಲ್ಲ ಬರ್ತದೆ ಇದರಲ್ಲಿ ಅಂದರೆ ಯುದ್ಧದ ಸನ್ನಿವೇಶ ಎಲ್ಲವನ್ನೂ ನಾನು ಕಳ್ಕೊಂಡಿದ್ದೇನೆ ತಮ್ಮಂದಿರನ್ನು ಕಳ್ಕೊಂಡಿದ್ದೇನೆ ಮಕ್ಕಳನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿ ಒಂದು ದುರಂತ ಸನ್ನಿವೇಶ ನಂತರ ಈ ಮಕ್ಕಳನ್ನು ಕಂಡಾಗ ಮಕ್ಕಳ ಚಂದವನ್ನು ಅವರ ತೀರ ನಿಲುವನ್ನ ಇದೆಲ್ಲ ಕಂಡಾಗ ಅವರನ್ನೆಲ್ಲ ವರ್ಣಿಸುವುದೆಲ್ಲ ಉಂಟು ಚಲವರನ್ನು ಕಂಡಾಗ ನಲಿಯನ್ನಯ್ಯ ಹೃದಯ ಕೊಲುವಕಾರಕ್ಕೆ ಬಂದೆ ಛಲವು ಸರಿ ರೀತಿ ಎಂದೆ ಕೊಲ್ಲಿಕಾಗಿ ಬಂದವ ನಾನು ಛಲ ಹಿಂದಕ್ಕೆ ಹೋಯಿತು ಅಂತ ಹೇಳುವ ಆ ಸನ್ನಿವೇಶ ಉಂಟಲ್ಲ ಅದು ಮಾರ್ಮಿಕವಾದ ಸನ್ನಿವೇಶ ಮತ್ತೆ ಕುಶಲವರಲ್ಲಿ ನಾನು ಕಂಡ ಜೋಡಿಗಳಲ್ಲಿ ಗೋಪಾಲಾಚಾರ್ಯ ಮತ್ತು ಕಣ್ಣಿಮಾಂಡ್ ಕಣ್ಣಿ ಗಣಪತಿ ಭಟ್ ಇಬ್ಬರು ಅತ್ಯದ್ಭುತ ಕುಶಲವರವರು ಮತ್ತೆ ಅಂಥ ಜೋಡಿ ನಮ್ಗೆ ಸಿಗ್ಲಿಲ್ಲ ಬೇಕಾದಷ್ಟೇ ಕುಣಿತ ಬೇಕಾದಷ್ಟೇ ಮಾತುಗಾರಿಕೆ ಮಾತಿಗೆ ವಿಷಯ ಇನ್ನು ಹೊಸ ಪ್ರಸಂಗಗಳು ಕೂಡ ಅತ್ಯಂತ ನಿಮಗೆ ಹೆಸರು ತಂದು ಕೊಟ್ಟಂತಹ ಪ್ರಸಂಗಗಳು ನಾಗಶ್ರೀ ಇರಬಹುದು ಕಾಳಿಂಗ್ ನೋಡ್ರ ಕಾಲದಲ್ಲಿ ಹಾಗೆ ಒಂದು ಹಾಸ್ಯ ಪಾತ್ರ ಕೂಡ ನಿಮ್ದು ಅತ್ಯಂತ ಜನ ಜನಮೆಚ್ಚುಗೆ ಗಳಿಸಿತು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಶೂದ್ರಕ ನಮ್ಮ ರಚಕಟ್ಟಿಗೆ ನಾಟಕದ ಯಕ್ಷಗಾನ ರೂಪ ಅಂತಾರೆ ಬೆಳಸಗಲ್ಲಿ ಗಣಪತಿ ಹೆಗಡೆವರು ಬರ್ತದ್ದು ವಸಂತ ಸೇನಾ ಅಂತ ಮೊದಲು ಸಾಲಿಗ್ರಾಮ ಮೇಳದಲ್ಲೇ ಆಡ್ತಿದ್ರು ಅದನ್ನು ಆಗ ಮೈತ್ರಿಯ ಬಟ್ಟ ಮಾಡುವವರು ಮುರೂರು ದೇವರ ಹೆಗಡೆ ಗೋವಿಂದ ನಾಯಕರ ಶಕಾರ ಇತ್ತು ಶಿಜಾನ ಮಂಜುನಾಕರ ಚಾರು ದತ್ತ ಇತ್ತು ನಾನು ಆ ಪ್ರಸಂಗ ನೋಡಲಿಲ್ಲ ಕೊನೆಗೆ ಪೆರಡೂರು ಮೇಳಕ್ಕೆ ತರುವಾಗ ಮರಾಠಿ ಮಂಜುನಾಥ ನಾಯ್ಕರಿದ್ದರು ಕಡೆಗೆ ಶಿ ಇವರು ನಮ್ಮ ನಗರ ಜಗನ್ನಾಥ ಶೆಟ್ಟಿ ಇದ್ರು ಅವರು ಖಣನಾಯಕ ಪಾತ್ರ ಮಾಡುವವರು ಆ ಸೌಮ್ಯ ಚಾರುದತ್ತನ ಪಾತ್ರ ಎಷ್ಟು ಮಾಡಿದರು ಅವ್ರು ಮಾಡ್ತಾರೋ ಇಲ್ವೋ ನಮಗೆ ನಂಬಿಕೆ ಇರಲಿಲ್ಲ ಆದರೆ ಮಾಡಿದ್ದಾರೆ ಅವರು ಕಡೆ ರಾಮನಾಯರಿ ಅವರ ವಸಂತ ಸೇನೆ ನನ್ನ ಮೈತ್ರಿಯ ಸ್ವಲ್ಪ ಹಾಸ್ಯ ಮಿಶ್ರಿತ ಅಂದ್ರೆ ಹೊಟ್ಟೆಗಾಗಿ ಓದ್ಕೊಳ್ಳುವಂಥ ಒಬ್ಬ ಪಟ್ಟ ಎದುರು ವೇಷ ಮಾಡ್ತಾ ಇದ್ದವರು ಅಥವಾ ಪ್ರಬಲ ರಾಮನಂತಹ ಪಾತ್ರ ಮಾಡ್ತಿದ್ದವ್ರು ಈ ಮೈತ್ರೇಯ ವೇಷವನ್ನ ಒಪ್ಪಿಕೊಂಡಿದ್ದು ಹಾಗೆ ಅದು ಯಾವ ರೀತಿ ನಿರ್ವಹಿಸಿಕೊಂಡು ಬಂದ್ರಿ ಅದೊಂದು ಸವಾಲು ಆ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ ಚಿಕನ ಸಿಟ್ಟಿಗೂ ಹಾಕಿ ಚಾರ ದತ್ತ ಮಾಡಬೇಕು ಅಂತ ನಮ್ಮ ಯಜಮಾನರು ಹೇಳಿದಾಗ ಮಾಡಲೇಬೇಕಾಯ್ತು ಅವರು ಹೆಚ್ಚು ಜನ ಇಷ್ಟಪಡಬೇಕು ಅನ್ನೋ ಕಾರಣಕ್ಕೆ ಹಾಸ್ಯ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಆ ಕಾಲದಲ್ಲಿ ಯಾವ ರೀತಿ ಇತ್ತು ಹಾಸ್ಯ ಈ ಯಕ್ಷಗಾನ ಪ್ರಸಂಗಗಳೆಲ್ಲ ನಗಿಸುವುದೇ ಪರಮೋದ್ದೇಶವಾಗಿ ಮಾಡ್ತಾರೆ ಈಗ ನಾನು ಯಾವ ಪಾತ್ರ ಮಾಡಿದ್ರು ಎಲ್ಲಿ ನಗಿತಾರೆ ಎಂಬಲ್ಲಿಗೆ ಒಂದು ಸಂಭಾಷಣೆ ಹಾಕ್ತೇನೆ ಜನರಿಗೆ ಅದು ಬಿಡ್ತದೆ ಅಂತ ಎಲ್ಲರೂ ಅದನ್ನು ಬಯಸ್ತಾರೆ ಬಿಟ್ಟರೆ ನಿಮ್ಮ ಪೌರಾಣಿಕವಾಗಲಿ ಆದರ್ಶವಾಗಲಿ ತತ್ವವಾಗಲಿ ಯಾರಿಗೂ ಬೇಡ ಆಗಿದೆ ಜನರಿಗೆ ಮನೋರಂಜನೆ ಬೇಕಾಗಿದೆ ಈಗ ಹಾಸ್ಯ ಅಂದರೆ ಅವು ನಗ್ಗಿಸಿ ಬೇರೆಯವ್ರನ್ನ ನಗ್ಗಿಸುವುದು ನಕ್ಕು ನಗ್ಗಿಸುವ ಹಾಸ್ಯ ಅಂದರೆ ಅದೇ ಈಗ ಬರುವಂಥದ್ದು ಅಂದರೆ ಈಗ ಇಂಗ್ಲೀಷ್ ಶಬ್ದ ಪ್ರಯೋಗ ಮಾಡಿದರೂ ತೊಂದರೆ ಆಗೋದಿಲ್ಲ ಅಂದರೆ ಜನರು ಸ್ವೀಕರಿಸ್ತಾರೆ ಯಾಕೆಂದರೆ ಆಗಿದೆ ಈಗ ಖಂಡಿತ ಸರ್ ನಿಮ್ಮಂತ ಹಿರಿಯ ಕಲಾವಿದರ ಜೊತೆ ಮತ್ತಷ್ಟು ಅನುಭವವನ್ನು ಹಂಚಿಕೊಳ್ಳೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಆರ್ಗೋಡು ಮೋಹನ್ ದಾಸ್ ಶೆಣೆ ಅವರು ಅಭಿನಯಿಸಿರುವಂತಹ ಒಂದು ವಿಡಿಯೋ ತುಣುಕನ್ನ ನೋಡ್ಕೊಂಡು ಬನ್ನಿ ನಿಮ್ಮ ವೇಷವನ್ನು ನೋಡ್ತಾ ಹಾಗೆ ಅಂದರೆ ಮಾತುಗಾರಿಕೆಗೆ ಹೆಚ್ಚು ರಾಮಾಯಣವನ್ನು ಚೆನ್ನಾಗಿ ಅಭ್ಯಯಿಸಿ ಅಭ್ಯಸಿಸಿ ಒಂದು ಮಾಡ್ತಾ ಇರುವಂಥದ್ದು ಜೊತೆಗೆ ನೀವು ತಾಳ ಮೊದಲೇಲು ಹೆಚ್ಚು ಸಕ್ರಿಯರು ಅಂತ ಕೇಳ್ಪಟ್ಟಿದ್ದೇವೆ ಸೊ ತಾಳಮೊದಲೆಯ ಅನುಭವ ಹೇಗಿದೆ ತಾಳಮದ್ಲೇ ಅಂದರೆ ನಮ್ಮಲ್ಲಿ ಚೌತಿ ಹಬ್ಬಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಾಳಮದಲೆ ಕುಂದಾಪುರದಲ್ಲಿ ಮನೆಯಲ್ಲಿ ಗಣೇಶ ಚತುರ್ಥಿ ದಿವಸ ಒಂದು ತಾಳಮದಲೇ ಎಡಬಿಡದೆ ಈಗ ನೂರ ವರ್ಷ ವರ್ಷ ಬಂದಿದೆ ಅದೊಂದು ಪ್ರಭಾವ ನಮ್ಮ ಮೇಲೆ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಅರ್ಥ ಎಲ್ಲ ಹೇಳಿ ಕಡೆಗೆ ದೊಡ್ಡವರ ಜೊತೆ ಅರ್ಥ ಹೇಳಲಿಕ್ಕೆ ಅಭ್ಯಾಸ ಮಾಡಿ ಊರ ಹೊರಗು ಹೋಗಿ ಜಬ್ಬರ್ ಸಮೂಹಂತವರು ವಾಸುದೇವ ರಂಗಭಟ್ಟ ಅಂತವರು ರಾಮದಾಸ್ ಸಾಮಗ್ರಿ ಅಂತವರು ವಾಸುದೇವ್ ಸಾಮಗ್ರಂಥವರು ಅಂತವರು ಇದ್ರಿಗೆಲ್ಲವಾ ಒಂದೊಂದು ಸಂದರ್ಭದಲ್ಲಿ ಅರ್ಥ ಹೇಳಿದಂತಹ ಅನುಭವ ಮತ್ತು ತಿರುಗಾಟದಲ್ಲಿ ಕೂಡ ಯಾವಾಗ ಸಂಯಮ್ ಅಂತ ವಾಸುದೇವ ಸಾಮಗ್ರಿ ತಂಡ ಅದರಲ್ಲಿಯೂ ತಿರುಗಾಟ ಮಾಡಿದ್ದೇನೆ ದಾರೇಶ್ವರ್ ಒಂದು ತಂಡ ಕಟ್ಟಿದ್ರು ಬಹಳ ಹಿಂದೆ ತಾಣ ಕೂಟ ಅಂತ ಹೇಳಿ ಅದರಲ್ಲಿಯೂ ನಾನು ತಿರುಗಾಟ ಮಾಡಿದ್ದೇನೆ ಸಾಮಾನ್ಯವಾಗಿ ರಂಗಸ್ಥಳದ ಸಂಭಾಷಣೆಗಿಂತ ಸ್ವಲ್ಪ ವಿಭಿನ್ನವಾಗಿ ಅಂದರೆ ಆ ಕ್ಷಣಕ್ಕೆ ಉತ್ತರ ಕೊಡುವಂಥ ಸಿದ್ಧತೆ ನಮ್ಮಲ್ಲಿ ಇರಬೇಕಾಗ್ತದೆ ಅದಕ್ಕಾಗಿ ಹೆಚ್ಚಾಗಿ ಅಧ್ಯಯನ ನಾವು ಮಾಡಲೇಬೇಕಾಗ್ತದೆ ಇನ್ನು ತಿಟ್ಟಿನ ಒಂದು ಯಕ್ಷರಂಗದಲ್ಲಿ ಸುದೀರ್ಘ ಅನುಭವ ಇರುವಂತಹ ನಿಮಗೆ ಅನಿಸೋ ಪ್ರಕಾರ ಇತ್ತೀಚೆಗೆ ಯಕ್ಷಗಾನ ನಾಟ್ಯ ಪ್ರಧಾನ ಆಗ್ತಾ ಇದೆಯಾ ಅಂತ ಕೊಣಿದ್ರೆ ಏನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ ಏನು ಕೆಲಸ ಮಾಡುವುದು ನನ್ನ ಅನಿಸಿಕೆ ಆಗಲ್ಲ ಒಂದು ಪಾತ್ರ ಅಂತ ಹೇಳಿದ ಮೇಲೆ ಎಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಬೇಕು ಕುಣಿತ ಬೇಕು ಮಾತು ಬೇಕು ವೇಷಗಾರಿಕೆ ಬೇಕು ಅಭಿನಯ ಬೇಕು ನಟನೆ ಬೇಕು ಇದೆಲ್ಲವೂ ಬೇಕು ಎಲ್ಲ ಇಪ್ಪತ್ತು ಪರ್ಸೆಂಟ್ ಇದ್ರೆ ನೂರಕ್ಕೆ ಪರ್ಚೆ ಆಯಿತು ಅಂತ ಹೇಳುವ ನಾನು ಅದು ಈಗ ಏನು ಮಾಡ್ತಾರೆ ಒಂದು ತಾಳದ ಪದ್ಯ ಒಂದು ಒಂದೇ ಪದ್ಯ ಸಾಕಾಗ್ತದೆ ಅವರಿಗೆ ಇಪ್ಪತ್ತು ನಿಮಿಷದವರೆಗೆ ಕುಣಿತಾರೆ ಅದು ಪ್ರೇಕ್ಷಕರ ಅಭಿಪ್ರಾಯವೋ ಅದು ಬೇಕು ಅಂತ ಹೇಳುವುದೋ ಅಥವಾ ತನ್ನ ಮನಸ್ಸಂತೋಷಕ್ಕಾಗಿ ಮಾಡುವುದು ನಮ್ಗೆ ಅಂತ ಅರ್ಥ ಆಗುದಿಲ್ಲ ಇದರಲ್ಲಿ ಮತ್ತೆ ಸುಧಾರಣೆ ಆಗಬೇಕು ಅಂತ ಹೇಳುವ ನಾನು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಹಿರಿಯರು ಗಿರಿಯರೆಲ್ಲ ಒಟ್ಟಾಗಿ ಕೂತ್ಕೊಂಡು ಬಂದ ಒಳ್ಳೆ ಪ್ರದರ್ಶನ ಕೊಡಬೇಕಾದಂತ ಒಂದು ಸನ್ನಿವೇಶ ನಮ್ಮ ಮುಂದಿದೆ ಯಾಕೆಂದ್ರೆ ಯಕ್ಷಗಾನಕ್ಕೆ ತುಂಬಾ ಬೆಲೆ ಇದೆ ವಿದೇಶದಲ್ಲೂ ಕೂಡ ಇದನ್ನು ಅಭ್ಯಾಸ ಹೆಣ್ಮಕ್ಳು ಕೂಡ ಅಭ್ಯಾಸ ಮಾಡ್ತಾರೆ ಒಳ್ಳೆ ಪ್ರದರ್ಶನ ಕೊಡ್ತಾರೆ ವರ್ಷದ ಅನುಭವದಲ್ಲಿ ನಿಮಗೆ ನಿಮಗಾದಂತಹ ಸಿಹಿ ಕಹಿ ಘಟನೆ ಯಾವ್ದಾದ್ರು ನೆನಪಿಸ್ಕೋಬಹುದಾ ಇಲ್ಲಿ ನಾನು ರಂಗಸ್ಥಳದಲ್ಲಿ ಯಾರಿಗೆ ಏನು ಹೆದರಿಕೆ ಇಲ್ಲ ನನ್ನ ವಿರೋಧ ಪಾತ್ರಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಎಂಬುದು ಒಂದು ನನ್ನ ಆದ್ಯತೆ ಅದು ಆಮೇಲೆ ಸಿಹಿ ಘಟನೆ ತುಂಬಾ ನಡೆದಿದೆ ನಾನು ಒಂದು ಶೀತಾ ಪರಿತ್ಯಾಗದ ಲಕ್ಷ್ಮಣ ಮಾಡಿದ್ದೆ ಲಕ್ಷ್ಮಣ ಮಾಡಿದಾಗ ಎಮ್ಮೆ ನಾಯಕರ ಶೀತೆ ಇತ್ತು ಶೀತೆಯನ್ನು ಬಿಟ್ಟು ಬರುವಾಗ ಬಹಳ ದುಃಖ ಅಲ್ವ ಅದನ್ನೊಬ್ರು ಮುದುಕು ನೋಡಿ ಬಂದು ನೀವು ಅಳಕ್ಕೆ ರಾಮ ಹಿರೆಯನ್ನು ನೆನಪಿಸಿದ್ದೀರಿ ಅಂತ ಇನ್ನು ತಂದೆಯವರು ಭಾಗವತರ ಆಗಿದ್ದಂತ ಕಾಲ ಆಗ ನಿಮಗೆ ಯಾಕೆ ಭಾಗವತಿಕೆ ಮೇಲೆ ಹೆಚ್ಚು ಅಂದ್ರೆ ಆಕರ್ಷಣೆ ಆಗಿಲ್ಲ ನೀವು ವೇಷಕ್ಕೆ ಬರೋದಕ್ಕೆ ಕಾರಣ ಕಾರಣ ತಂದೆಯವರೇ ಕಾರಣ ವೇಷಧಾರಿಯಾಗಿ ಕಾಣಿಸಿಕೊಳ್ಬೇಕು ಇಚ್ಛೆ ಅವರ ಇಚ್ಛೆ ಹೌದು ನಿಮಗೆ ಹೆಚ್ಚು ಪ್ರಿಯವಾದಂತಹ ರಾಮನ ಅರ್ಥದ ಭಾಗ ಇಲ್ಲಿ ಹೇಳಬಹುದಾ ಚಲುವರನ್ನು ನೋಡಿದರೆ ಒಂದು ಕ್ಷಣದ ಹಿಂದೆ ನನ್ನ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿರುವಂತಹ ದುರಂತ ಸನ್ನಿವೇಶಗಳು ರಣರಂಗದ ಸನ್ನಿವೇಶಗಳು ಆದರೆ ಒಂದು ಕ್ಷಣದ ಮುಂದೆ ಹೃದಯಕ್ಕೆ ಆಪ್ಯಾಯಮಾನವಾದಂಥ ಒಂದು ಸನ್ನಿವೇಶವನ್ನು ನಾನು ನೋಡ್ತಾ ಇದ್ದೇನೆ ಇದರಿನಿಂದ ಬಾಲಕರು ಒಂದೇ ಹೆಚ್ಚಿನಲ್ಲಿ ಸಿದ್ಧಪಡಿಸಿದಂಥ ಉಭಯ ಸಾಲ ಭಂಜಿಕೆಗಳ ಹಾಗೆ ಅಶ್ವಿನಿ ದೇವತೆಗಳ ಹಾಗೆ ವಿಜೃಂಭಿಸುತ್ತಿದ್ದಾರೆ ಕರದಲ್ಲಿ ಹಿಡಿರುವಂಥ ಧನುಷರಾವಳಿಗಳು ಮೆಟ್ಟಿನಿಂತ ನೆಲ ಗಟ್ಟಿಯಾಗಿ ನನ್ನದೇ ಅಂತ ಹೇಳುವಂಥ ದಿಟ್ಟ ನಿಲುವನ್ನು ತೋರುವಂತಹ ಈ ಬಾಲಕರನ್ನು ಕಂಡಾಗ ಕೊಲುವಕಾರಕ್ಕೆ ಬಂದವನು ನಾನು ಅಂತಹ ಛಲವು ನನ್ನ ಮನಸ್ಸಿನಿಂದ ಹೊರಟು ಹೋಯಿತು ನಿಮ್ಮ ವಾಕ್ಚಾತ್ರಿಯದ ಮೂಲಕನೇ ಈ ಶ್ರುತಿಬದ್ಧ ಮಾತಿನ ಮೂಲಕನೇ ಹೆಸರುವಾಸಿ ನೀವು ಹಾಗೆ ಆರ್ಗೋರ್ ಮೋಹನ್ ದಾಸ್ ಶೆಣೆ ಅವರಿಗೆ ಯಕ್ಷಗಾನದ ಯಕ್ಷಗಾನಕ್ಕೆ ನೀಡ್ತಾ ಇರುವಂಥ ಕೊಡುಗೆ ಇನ್ನೂ ಮುಂದೆಯು ಹೀಗೆ ಹೋಗ್ಲಿ ಅಂತ ನಮ್ಮದು ಆಶಯ ಹಾಗೆ ಕೊನೆಯದಾಗಿ ಏನು ಹೇಳ್ತೀರಾ ಯಕ್ಷಗಾನ ಕಲೆಯ ಬಗ್ಗೆ ಯಕ್ಷಗಾನ ಬೆಳೆದು ಬರ್ತಾ ಇರುವಂಥ ರೀತಿಯ ಬಗ್ಗೆ ಇದು ಲೋಕಮಾನ್ಯವಾದಂಥ ಕಲೆ ಪ್ರಶುದ್ಧವಾದಂತಹ ಕನ್ನಡ ಮಾತಾಡೋರು ಯಕ್ಷಗಾನ ಕಲೆ ಸರ್ಕಾರ ಪರಿಶುದ್ಧವಾದ ಕನ್ನಡ ಮಾತಾಡುವವರು ನಮ್ಮನ್ನು ಮಾನಿಸಬೇಕು ಅಂತ ಹೇಳುವುದು ನಾನು ಖಂಡಿತ ಅದು ಬೇರೆಕೆ ಯಾವುದು ಇಲ್ಲ ಹೌದು ಆದ್ದರಿಂದ ಆ ಮಾನ್ಯತೆ ದೊರಕಬೇಕು ಮತ್ತು ಇದು ನಮ್ಮ ರಾಜ್ಯವ್ಯಾಪ್ತಿ ಸಂಚಾರ ಮಾಡುವಂಥ ಒಂದು ಕಲೆ ಆಗಬೇಕು ಅದಕ್ಕೂ ಸರ್ಕಾರದ ಪ್ರೋತ್ಸಾಹ ಇರಬೇಕು ಹಲವು ಬಡ ಕಲಾವಿದಿದ್ದಾರೆ ಅವರಿಗೆ ಸರ್ಕಾರ ಏನಾದರೂ ಸಹಾಯ ಮಾಡಬೇಕು ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಶ್ರೀಮಂತರೆಲ್ಲ ಮಟ್ಲ ಸತೀಶ್ ಶೆಟ್ಟಿ ಫೌಂಡೇಶನ್ ಅಂತ ಇದೆ ಅವರು ಮಾಡ್ತಾ ಇದ್ದಾರೆ ಹಾಗೆ ಸರ್ಕಾರ ಅದನ್ನು ಕೈಗೆತ್ತಿಕೊಂಡ್ರೆ ಭಾಳ ಸುಲಭ ಆಗ್ತದೆ ಮತ್ತು ಭವಿಷ್ಯ ಒಳ್ಳೇದಿದೆ ಯಕ್ಷಗಾನಕ್ಕೆ ಇದು ಸಾಂಗವಾಗಿ ನೆರಬೇಕು ನೆರವೇರಬೇಕಾದರೂ ಪ್ರೇಕ್ಷಕರು ಕಲಾವಿದರು ಆಟ ಆಡಿಸುವವರು ಎಲ್ಲರೂ ಒಮ್ಮತದಿಂದ ಇದಕ್ಕೇನಾದರೂ ಒಂದು ಸ್ವಲ್ಪ ಬದಲಾವಣೆಯನ್ನು ತಂದು ಒಂದು ಹೊಸ ರೀತಿಯಲ್ಲಿ ಯಕ್ಷಗಾನ ಕೊಡುವಂಥ ನಿರ್ಧಾರಕ್ಕೆ ಬಂದು ಕಾಲಮಿತಿ ಅಂತ ಇದಕ್ಕೆ ಹೇರಿದರೆ ಪ್ರೇಕ್ಷಕರು ಖಂಡಿತ ಉಳಿತಾರೆ ಧರ್ಮಸ್ಥಳ ಮೇಳದವರು ಮಾಡಿದ್ದಾರೆ ಹನ್ನೆರಡು ಗಂಟೆ ಕ್ಲೋಸ್ ಮತ್ತಿಲ್ಲ ಹಾಗೆ ಮಾಡಿದರೆ ಯಕ್ಷಗಾನ ನೋಡುವ ಪ್ರೇಕ್ಷಕರು ಹೆಚ್ಚಾಗಿರ್ತಾರೆ ಯಾಕೆಂದರೆ ಮನೆಯಲ್ಲಿ ಒಬ್ಬರಿಬ್ಬರು ಇರುವುದು ಈಗ ಅವಿಭಕ್ತ ಕುಟುಂಬ ಎಲ್ಲ ಇಲ್ಲ ಈಗ ಅದರಿಂದ ಬಂದು ನೋಡೋರು ಅವರು ಸಂತೋಷ ಪಡ್ತಾರೆ ಅಂತ ಹೇಳೋದು ಇನ್ನು ಯುವಕರಿಗೆ ನೀವೆಲ್ಲ ಅಧ್ಯಯನಶೀಲರಾಗಿ ಅಂತ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ದಯೆ ಯಕ್ಷಗಾನ ದೇವಿ ಸರಸ್ವತಿ ದೇವಿ ಏನು ಅನುಗ್ರಹಿಸ್ತಾಳೋ ಕಿರಿಯ ಕಲಾವಿದರಿಗೆ ನಿಮ್ಮ ಹಿರಿಯರ ಮಾರ್ಗದರ್ಶನ ಹೀಗೆ ಮುಂದುವರಿಯಲಿ ಹಾಗೆ ಯಕ್ಷಗಾನಕ್ಕೆ ನಿಮ್ಮ ಕೊಡುಗೆ ಇನ್ನಷ್ಟು ಬರಲಿ ಅಂತ ನಾವು ಕೇಳ್ಕೊತೀವಿ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ ಸರ್ ನಿಮ್ಮ ಸಂಪೂರ್ಣ ತಂಡಕ್ಕೆ ನನ್ನ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವ ಇಂತಹ ಹಿರಿಯ ಅಂದರೆ ನಲವತ್ತೊಂದು ವರ್ಷಗಳ ಕಾಲ ಸತತವಾಗಿ ಈಗಲೂ ತಿರುಗಾಟದಲ್ಲಿರುವಂತಹ ಆರ್ಗೋಡು ಮೋಹನ್ ದಹ ಅವರ ಮಾತುಗಳಿವು ಮುಂದಿನ ವಾರ ಮತ್ತೊಬ್ಬ ಹಿರಿಯ ಕಲಾವಿದನ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಟಿ ಟಿವಿ ನಾವು ಸುಳ್ಳು ಹೇಳಲ್ಲ